ಪಾಕಿಸ್ತಾನ ವಿರುದ್ಧ ಪಂದ್ಯದಿಂದ ಟೀಂ ಇಂಡಿಯಾ ತಂಡದ ಮೂರು ಆಟಗಾರರು ಹೊರಗೆ ಹೋಗಿದ್ದಾರೆ. ಯಾರ್ಯಾರೆಲ್ಲ ಪಾಕಿಸ್ತಾನ ವಿರುದ್ಧ ಆಡೋದಿಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೂರು ಪ್ರಮುಖ ಆಟಗಾರರು ಆಡೋದಿಲ್ಲ ಅಂತಲೇ ಹೇಳ್ಬೋದು. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂದು ಬದಲಾವಣೆಯನ್ನು ಮಾಡಿದೆ. ಶಾರ್ದೂಲ್ ಠಾಕೂರ್ ಒಳಗಡೆ ಬಂದಿದ್ದಾರೆ, ಅಶ್ವಿನ್ ಅವರು ಹೊರಗೆ ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಷನ್ 11 ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ಇದು ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇನ್ವೈಟ್ ಕೋಡ್ ಕನ್ನಡ ಅಂತ ಯೂಸ್ ಮಾಡಿ, ನಿಮಗೆ 500 ರೂಪಾಯಿ ಬೋನಸ್ ಬರುತ್ತೆ. ಹಾಗೇನೆ 1 ಲಕ್ಷ ರೂಪಾಯಿ ಗಿವ್ ಅವೇ ಕೊಡ್ತಾ ಇದ್ದಾರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯಕ್ಕೆ. ಎಂಟ್ರಿ ಫೀಸು 0 ರೂಪೀಸು. ಫಸ್ಟ್ ಬಂದರೆ ನೀವು 10,000 ರೂಪಾಯಿನ ಫ್ರೀಯಾಗಿ ಗೆಲ್ತೀರಾ. ಬೇಗ ಹೋಗಿ ಈ ಒಂದು ಬೆಂಕಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೈನ್ ಅಪ್ ಬೋನಸ್ 500 ರೂಪಾಯಿ ಕೊಡ್ತಾರೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯ ಅಹಮದಾಬಾದ್ನಲ್ಲಿ ಅಕ್ಟೋಬರ್ 14 ನಡೆಯುತ್ತೆ. ಈ ಒಂದು ಮ್ಯಾಚ್ಗೆ ಈ ಮೂರು ಜನ ಆಟಗಾರರು ಹೊರಗೆ ಹೋಗ್ತಾರೆ ಅಂತ ಹೇಳ್ಬೋದು. ಫಸ್ಟ್ ಆಟಗಾರ ಹೊರಗೆ ಹೋಗೋದು ಶಾರ್ದೂಲ್ ಠಾಕೂರ್. ಶಾರ್ದೂಲ್ ಠಾಕೂರ್ ಅವರ ಜಾಗದಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಬರಬಹುದು. ಡೆಲ್ಲಿ ವಿಕೆಟಲ್ಲಿ ಸ್ಪಿನ್ನರ್ಸ್ಗೆ ಹೆಲ್ಪ್ ಇಲ್ಲ, ನೀವೇ ನೋಡಿದ್ರಿ. ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಇತ್ತು, ಅದನ್ನು ನಮ್ಮ ಭಾರತ ತಂಡ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅಹಮದಾಬಾದ್ನಲ್ಲಿ ಸ್ಪಿನ್ಗೆ ಹೆಲ್ಪ್ ಇದೆ. ಇಶಾನ್ ಕಿಶನ್ ಅವರು ಹೊರಗೆ ಹೋಗ್ತಾರೆ, ಗಿಲ್ ಅವರು ಒಳಗಡೆ ಬರ್ತಾರೆ ಅಂತ ಹೇಳ್ಬೋದು. ಮತ್ತೊಬ್ರು ಯಾರು ಹೋಗ್ತಾರಪ್ಪ ಅಂದರೆ ಸಿರಾಜ್ ಅಥವಾ ಶಮಿ ಅವರು ಹೊರಗೆ ಹೋಗಬೇಕಾಗತ್ತೆ. ಇಬ್ಬರಲ್ಲಿ ಒಬ್ಬರು ಪಂದ್ಯವನ್ನು ಆಡಿದ್ರೆ ಬೆಟರ್ ಅಂತಲೇ ಹೇಳ್ತೀನಿ. ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ಸಿರಾಜ್ ಅವರು ಲಯದಲ್ಲಿ ಬಂದಿಲ್ಲ. ಅವರ ಜಾಗಕ್ಕೆ ಮೊಹಮ್ಮದ್ ಶಮಿ ಬಂದರೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ಬೋದು ಪಾಕಿಸ್ತಾನ್ ತಂಡದ ವಿರುದ್ಧ. ಒಂದು ಇಶಾನ್ ಕಿಶನ್ ಜಾಗಕ್ಕೆ ಗಿಲ್ ಅವರು ರೆಡಿ ಇದ್ರೆ ಬರ್ತಾರೆ. ಮತ್ತೊಂದು ಬದಲಾವಣೆ, ಶಾರ್ದೂಲ್ ಠಾಕೂರ್ ಅವರ ಜಾಗದಲ್ಲಿ ರವಿಚಂದ್ರನ್ ಅಶ್ವಿನ್, ಪಾಕಿಸ್ತಾನ್ ವಿರುದ್ಧ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮತ್ತೊಂದು ಸಿರಾಜ್ ಅವರ ಜಾಗದಲ್ಲಿ ಶಮಿ ಬರಬಹುದು, ಇಲ್ಲಾಂದ್ರೆ ಸಿರಾಜೆ ಕೂಡ ಕಂಟಿನ್ಯೂ ಮಾಡಬಹುದು. ಒಟ್ಟಿನಲ್ಲಿ ಪಾಕಿಸ್ತಾನ್ ವಿರುದ್ಧ ಟೀಮ್ ಇಂಡಿಯಾ ತಂಡದಲ್ಲಿ 2 ಬದಲಾವಣೆ ಖಚಿತ ಆಗಿ ಆಗುತ್ತೆ ಅಂತ ಹೇಳ್ಬೋದು. 3ನೇ ಬದಲಾವಣೆ ಆಗೋದು ಡೌಟ್. ಇದರ ಬಗ್ಗೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ.